ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೈಯಲ್ಲಿ ಬಾಟಲಿ ಹಿಡಿದ ಭಕ್ತರು ಸಾರಯ್ಯನಿಗೆ ನೈವೇದ್ಯ. ಅಂಬಲಾದಿ ಮಠದ ಸದಾಶಿವ ಮುತ್ಯಾನ ಜಾತ್ರೆಗೆ ಭಕ್ತರ ಜನಸ್ತೋಮ. ಜಿಲ್ಲೆಯ ಎಲ್ಲ ನೀರಾವರಿ ಕಾಮಗಾರಿಗಳು ಪೂರ್ಣಗೊಳ್ಳುತ್ತವೆ. ವಿಜಯಪುರವನ್ನು ಕ್ಯಾಲಿಫೋರ್ನಿಯಾ ಮಾಡುತ್ತೇವೆ, ಗೃಹ ಸಚಿವ ಎಂಬಿ ಪಾಟೀಲ್. ಜೆಡಿಎಸ್ಗೆ ಟಿಕೆಟ್ ಕೊಡದೆಯಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಸಿಕ್ಕರೆ ಗೆಲುವು ಖಚಿತ, ಮಹದೇವಿ ಗೋಕಾಕ್ ಹೇಳಿದ್ದಾರೆ. ಕೋಲಾರ ಪಟ್ಟಣದ ಪಂಚಾಯತಿ 2019-20 ಸಾಲಿನ ಬಜೆಟ್ ವಿಶೇಷ ಸಭೆಯಲ್ಲಿ ಗದ್ದಲ. ನಾನು ಒಮರ್. ಸಾಮಾನ್ಯವಾಗಿ ದೇವರಿಗೆ ಹೋಳಿಗೆ ಹಣ್ಣು ಹಂಪಲ ನೈವೇದ್ಯವಾಗಿ ನೀಡೋದನ್ನು ನೋಡಿದ್ದೀರ. ಆದರೆ ವಿಜಯಪುರ ಜಿಲ್ಲೆಯ ಬಬಲಾದಿ ಮಠದ ಸದಾಶಿವ ಮುತ್ಯಾನ ಜಾತ್ರೆಗೆ ಬಂದರೆ ನಿಮಗೆ ಆಶ್ಚರ್ಯ ಆಗೋದ್ರಲ್ಲಿ ಅನುಮಾನವಿಲ್ಲ. ಯಾಕಂದರೆ ಇಲ್ಲಿ ದೇವರಿಗೆ ನೈವೇದ್ಯವಾಗಿ ನೀಡೋದು ಸಾರಾಯಿಯನ್ನ. ಆಶ್ಚರ್ಯವಾದದ್ರೂ ನಂಬಲೇಬೇಕು. ಕೈಯಲ್ಲಿ ಸಾರಾಯಿ ಬಾಟಲ್ಗಳನ್ನು ಹಿಡಿದ ದೇವರ ಮೂರ್ತಿಗಳ ಎದುರು ಸಾಲಾಗಿ ನಿಂತಿರುವ ಭಕ್ತಗಣ. ಒಬ್ಬರಾದ ನಂತರ ಒಬ್ಬರಂತೆ ದೇವರ ಗದ್ದುಗೆಗಳಿಗೆ ಸಾರಾಯಿ ಅರ್ಪಣೆ. ಇನ್ನೊಂದೆಡೆ ದೇವಸ್ಥಾನದ ಸುತ್ತತ ರಸ್ತೆಗಳಲ್ಲಿ ಎಗ್ಗಿಲ್ಲದೆ ಮಾರಾಟವಾಗ್ತಿರೋ ಸಾರಾಯಿ ಬಾಟಲ್ಗಳು. ಈ ದೃಶ್ಯಗಳು ಕಂಡು ಬಂದದ್ದು ವಿಜಯಪುರ ತಾಲೂಕು ಬಬಲಾದಿ ಗ್ರಾಮದ ಸದಾಶಿವ ಮುತ್ಯಾನ ಜಾತ್ರೆಯಲ್ಲಿ. ಇಲ್ಲಿನ ವಿಶೇಷ ಅಂದರೆ ಜಾತ್ರೆಯಲ್ಲಿ ಭಕ್ತರು ಸಾರಾಯಿಯನ್ನೇ ನೈವೇದ್ಯವಾಗಿ ಅರ್ಪಿಸುವುದು. ಪ್ರತಿ ವರ್ಷ ಬಬಲಾದಿ ಗ್ರಾಮದಲ್ಲಿ ಸಿದ್ಧಿಪುರುಷ ಕಾಲಜ್ಞಾನಿ ಸದಾಶಿವ ಮುತ್ಯಾನ ಅವರ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗ್ತಿದೆ. ಶಿವರಾತ್ರಿಯ ನಂತರ 5 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಸಾರಾಯಿಯನ್ನು ಸದಾಶಿವ ಮುತ್ಯಾನಿಗೆ ಅರ್ಪಿಸೋದು ವಾಡಿಕೆ. ಹೀಗಾಗಿಯೇ ಜಾತ್ರೆಗೆ ಬರುವ ಸಾವಿರಾರು ಭಕ್ತರು ತೆಂಗಿನಕಾಯಿ ಹೂವಿನ ಜೊತೆಗೆ ಸಾರಾಯಿ ಬಾಟಲಿಗಳನ್ನು ಜೊತೆಗೆ ತಂದಿರ್ತಾರೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಕೈಯಲ್ಲಿನ ಸಾರಾಯಿ ಬಾಟಲಿಗಳಿಂದ ಒಂದಿಷ್ಟು ಮದ್ಯವನ್ನು ಸದಾಶಿವ ಮುತ್ಯ ಹಾಗೂ ಶಕ್ತಿ ದೇವತೆ ಚಂದ್ರವ ತಾಯಿ ಗದ್ದುಗೆ ಎದುರುಗಿಟ್ಟಿರುವ ಹಿತ್ತಾಳೆ ಪಾತ್ರೆಗೆ ಸುರಿಯುತ್ತಾರೆ. ಅಲ್ಲದೆ ಸಾರಾಯಿಯನ್ನೇ ಪ್ರಸಾದದ ರೂಪದಲ್ಲಿ ಹೊಟ್ಟೆಗಿಳಿಸಿಕೊಳ್ತಾರೆ. ಈ ಮೂಲಕ ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ. ಈ ಜಾತ್ರೆ 100 ವರ್ಷಗಳಿಂದ ಹೀಗೆ ನಡೆದುಕೊಂಡು ಬರ್ತಿರೋದು ಮತ್ತೊಂದು ವಿಶೇಷ. ಅದಂತೆ ಈ ವರ್ಷವೂ ಕೂಡ ಈ ಒಂದು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಲ್ಲಿ ಈ ಬಬಲಾದಿ ಸದಾಶಿವ ಅಜ್ಜನ ಜಾತ್ರೆ ನಡೆದಿದೆ. ಇದು ಮೂಲ ಮಹಾಸಂಸ್ಥಾನ ಜಾತ್ರೆ. ಈ ಮಠದ ವಿಶೇಷತೆ ಏನಪ್ಪ, ಇದು ಕಾಲಜ್ಞಾನ ಹೇಳ್ತೈತೆ, ಅಂದ್ರೆ ಮುಂದಾಗುವಂತ ಕಾಲಜ್ಞಾನ. ಅಂದ್ರೆ ಇದು ಮುಂದಾಗಿದ್ದು ಹೇಳಿದ್ದು ಹಿಂದಾಗಿದ್ದು ಬರೆದಿಟ್ಟಿದ್ದು ಆ ಕಾಲಜ್ಞಾನ ಬರೆದು ಸದಾಶಿವಪ್ಪನವರು ಮಾತ್ರ, ಮತ್ತೆ ಯಾರಿಗೂ ಆಗಿಲ್ಲ. ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತಂದ್ರೆ ಬಬಲಾದಿ ಸದಾಶಿವನಿಗೆ ಮದ್ಯವೇ ನೈವೇದ್ಯ. ಅವರು ತಮ್ಮ ಬಯಕೆಗಳು ಈಡೇರಿದಾಗ ಸದಾಶಿವ ಅಜ್ಜನಿಗೆ ಮದ್ಯವೇ ನೈವೇದ್ಯ ಅಂತೇಳಿ ಅರ್ಪಿಸಿ ಹೋಗ್ತಾರೆ. ಇಲ್ಲಿ ಯಾರಿಗೂ ಕಂಪಲ್ಸರಿ ಅಂತೇನಿಲ್ಲ, ಅವ್ರ ಭಕ್ತಿ ಅವ್ರ ಸಂಗಾಟ. ಆದರೆ ಈ ಜಾಗದೊಳಗೆ ಏನೈತಿ, ಶಕ್ತಿ ಐತಿ. 11 ಜನ ಸತ್ಪುರುಷರು ಅದಾರ, 11 ಜನ ಸತ್ಪುರುಷರ ಶಕ್ತಿ ಐತಿ. ಇನ್ನೂ ಆದರೂ ಇಲ್ಲಿ ಈ ಜಾಗದೊಳಗೆ ಏನೈತಿ, ಕತ್ತಿ ಓದಿದ್ರು ಕರೆ ಆಗಬೇಕು. ಇದು ಕಾಲಜ್ಞಾನ ಮಠ. ಇದು ಮುಂದಾಗಿ ಧೇಳ್ಯಾರ ಹಿಂದಾಗಿ ಹೋದ ವರ್ಷ ಏನಾಯಿತು, ಪಕ್ಷದೊಳಗೆ ದ್ವೇಷ ಅಸೂಯೆ ಅನ್ನೋದು ಬೆಳೀತದೆ ಅಂತ ಹೇಳಿದ್ರು. ಅವರವರ ಪಕ್ಷದಲ್ಲಿ ಕಾಲಜ್ಞಾನ ಹೆಚ್ಚಾಗತ್ತೆ ಅಂತ ಹೇಳಿದ್ರು. ಆಳುವಂಥ ಪ್ರಭುಗಳಿಗೆ ಮಹಾಪೀಡ ಅಂತ ಹೇಳಿದ್ರು, ಅದು ಸಹಿತ ಆಯ್ತು. ಜಗತ್ತಿಗೆ ಮಹಾಭಯ ಹುಟ್ಟತೈತಿ, ಮೊನ್ನೆ ಹಿಂದುಗಳು ತಿರ್ಕೊಂಡ್ರಲ್ಲ ಎಷ್ಟೋ ಜನ. ಈ ರೀತಿ ಮುಂದಾವ ಕಾಲಜ್ಞಾನ ಯಾರಿಗೂ ಆಗಿದ್ರು. ದುಡ್ಡಿಗೆ ಮಗಿ ನೀರು ಅಂತ ಹೇಳಿದ್ರು, ಬಿಸಿಲೇರಿ ಬಂತು. ಬಗಲಿಗೆ ಜೋಳಿಗೆ ಬಂದಾವತ್ತಂದ್ರೆ ವೆನಿಟಿ ಬ್ಯಾಗ್ ಬತ್ತು. ಕೂಲಿ ಮಾಡೋ ಕುದುರೆ ಇರ್ತಾನ, ಅಪ್ಪಗ ಅಪ್ಪನ ಒಪ್ಪತ್ತಿನ ಕೂಲಿ ಬಿಡ್ತೀರಿ. ಹಿಂಗೆ ಹಲವಾರು ಪೌಳಗಳನ್ನ ಮಾಡ್ಯಾರ. ಇದು ಕೃಷ್ಣಾ ನದಿ ಸಹಿತ ಒಂದು ತೀರದ ರೂಪದಲ್ಲಿ ಇದು ಮಾಡಿಬಿಟ್ಟಾರ. ಅದನ್ನ ಸರ ಏನು ನೈವೇದ್ಯ ಮಾಡಿಬಿಟ್ಟಿದ್ರು ಒಂದ್ಸರಿ. ಈ ವರ್ಷದ ಕಾಲಜ್ಞಾನ ಏನಪ್ಪ ಅಂತಂದ್ರ, ಇದು ಆಷಾಢ ಮಾಸದಲ್ಲಿ ಮಳೆಯ ಸುಭಿಕ್ಷಂ, ಶ್ರಾವಣದಲ್ಲಿ ಮನುಷ್ಯರಿಗೆ ಸಾವು ನೋವು ಮತ್ತು ಧಾನ್ಯ ಪ್ರಿಯಂ, ಭಾದ್ರಪದದಲ್ಲಿ ಪೈಠಣ ದೇಶದ ಕಡೆಗೆ ಮಳೆ ಇಲ್ಲ, ಆಶ್ವಿಜ ಮಾಸದಲ್ಲಿ ಖಂಡಮಂಡಲ, ಕಾರ್ತಿಕ ಮಾರ್ಗ ಶಿಕ್ಷದಲ್ಲಿ ಮಂಜಿಷ್ಠ ಅರ್ಗವು ಸರ್ವಧಾನ್ಯ ತಿರುವವು, ಭಾದ್ರಪದದಲ್ಲಿ ನಮ್ಮ ರಾಜ್ಯದಲ್ಲಿ ದಂಗೆಗಳು ಆದವು ಎಚ್ಚರ, ರಾಜಕಾರಣದಲ್ಲಿ ಗೊಂದಲಗಳು ಆದವು ಎಚ್ಚರ, ಇನ್ನು ಮುಂದೆ ಅನ್ಯ ಕೋಮಿನ ದಂಗೆಗಳು ಏಳುವುದು ಎಚ್ಚರ, ಪಂಚ ಮಹಾಪಾತಕಗಳು ಹುಟ್ಟುತ್ತಾವ, ಆದರೂ ಭಕ್ತಿಯಿಂದ ನೀಡಬೇಕು ಧನ್ಯರಾಕಿರಿ, ಶ್ರಾವಣದಲ್ಲಿ ವಾಯು ಬಹಳ ಗಂಡ ಬೇರುಂಡ ಪೀತನಾಶಂ, ಫಾಲ್ಗುಣದಲ್ಲಿ ಮನುಷ್ಯರಿಗೆ ವ್ಯಾಧಿಯು ನೆಲ್ಲು ಸಣ್ಣ ಧಾನ್ಯ ಬೆಳೆದವು ದನವೊಂದು ಉಳಿದವು, ಭಾದ್ರಪದದಲ್ಲಿ ಅರ್ಧಪಕ್ಷ ಸುಭಿಕ್ಷಂ, ಅರ್ಧಪಕ್ಷ ತಿಳ್ಕೊಂಡ್ಬಿಡ್ಬೇಕು ಸುಭಿಕ್ಷಂ, ಕಾರ್ತಿಕ ಮಾಸದಲ್ಲಿ ಸುಭಿಕ್ಷಂ, ಮಾರ್ಗಶಿರ ಮಾಸದಲ್ಲಿ ಜೋಳ ಹೆಚ್ಚಿಗೆ ಬೆಳೀತೈತಿ, ಪುಷ್ಯ ಮಾಸದಲ್ಲಿ 2 ತಿಂಗಳ ಪ್ರಜೆಗಳಿಗೆ ಪೀಡಾ ಐತಿ, ಭೂಮಿಯು ಕಂಪಿಸ್ತತಿ, ಮಕ್ಕಳ ಎಚ್ಚರದಿಂದ ಇರತ್ತೆ ಅನ್ಮುತ್ಯ, ವೈಶಾಖ ಜ್ಯೇಷ್ಠ ಮಾಸದಲ್ಲಿ ಸ್ವಲ್ಪ ಸುಭಿಕ್ಷಂ ಸ್ವಲ್ಪ ಒಳ್ಳೇದಾಗತ್ತೆ, ಚೈತ್ರದಲ್ಲಿ ದರೋಡೆಕೋರ ಹಾವಳಿ ಹೆಚ್ಚಾಗತ್ತೆ, ರಾಜಕಾರಣದಲ್ಲಿ ಕೊಲೆ ಸುಲಿಗೆ ಅನೇಕ ಪಾಪ ಕೃತ್ಯಗಳು ಹೆಚ್ಚಾವು, ಅಗ್ನಿ ಪ್ರಳಯ ಆಗೈತಿ, ಜಲ ಪ್ರಳಯ ಆಗತಿ, ಅನೇಕ ಪಾಪ ಕೃತ್ಯಗಳು ನಡೀತಾವ, ಕಡೆಗೆ ಅಂತ್ಯದಲ್ಲಿ ಹೊಂದಾಣಿಕೆ ಆಗತ್ತೆ, ಮೇಲ್ಗಡೆ ಹೊಂದಾಣಿಕೆ ಆಗೈತಿ. ಆಮೇಲೆ ತೆಲುಗು ರಾಜ ಮಹಾರಾಷ್ಟ್ರ ಸೇತುವೆ ರಾಮೇಶ್ವರ ಪರ್ಯಂ, ನಮ್ಮ ರಾಜ್ಯದಿಂದಲೇ ಸ್ವಲ್ಪ ಜಾಸ್ತಿ ತ್ರಾಸ ಐತೆ, ಏನು ಇದನ್ನ ನಮ್ಮ ದೇಶಕ್ಕೂ ವಿದ್ಯುತ್ ಭಯ ತೋರಿದ್ರು ತೋರ್ಬಹುದು,
ಮುಂಗಾರಿ ಮಳಿ ಎಂಟಾನೆ, ಹಿಂಗಾರಿ ಮಳಿ ಏಳಾನೆ ಇದು ಬೆಳಿತೈತಿ. ಯಾವತ್ತರ ಸಂಶಯ ಇಲ್ಲ. ಸದಾಶಿವ ಹೇಳಿದ್ದು, ಚಿಕ್ಕಯ್ಯ ನುಡಿದಿದ್ದು, ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಹಂಡ ಹಾರೋನ ಗಂಡ, ಮಣ್ಣು ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಪಟ್ಟುಪುಜೆಯವ್ರ ಗಂಡ, ಇಟ್ಟಂಗ್ಸವ್ರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ, ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ದುರ್ಗ ಮನುಜರನ್ನು ಕೊಲ್ಲುವುದು ಬರ್ತಾನೆ. ಒಡೆಯ ಸದಾಶಿವ ಬಹು ಪರಾಕ್ರಮಿ, 1,85,000 ಬರ ಜಂಗಮ್ ಜಿತಾಪಿರ್ ಮೂರ್ ಲೋ ಪುಂಡಿ ಇನ್ನೂ ಇಲ್ಲಿ ಬರುವ ಭಕ್ತರು ಹೀಗೆ ಸಾರಾಯಿಯನ್ನ ಪವಾಡ ಪುರುಷ ಕಾಲಜ್ಞಾನಿ ಸದಾಶಿವ ಅಜ್ಜನವರಿಗೆ ನೈವೇದ್ಯವಾಗಿ ಅರ್ಪಿಸುವುದರ ಹಿಂದೆ ವಿಶೇಷ ಹಿನ್ನೆಲೆ ಅಡಗಿದೆ. ಅದೇನೆಂದರೆ, ನೂರಾರು ವರ್ಷಗಳ ಹಿಂದೆ ಆಧ್ಯಾತ್ಮ ಸಾಧನಾಗಿದ್ದ ಸದಾಶಿವ ಮುತ್ಯ ಬಬಲಾದಿ ಗ್ರಾಮಕ್ಕೆ ಕಾಲಿಟ್ಟಾಗ ಗ್ರಾಮಸ್ಥರು ಮುತ್ಯನ ವಾಸಕ್ಕೆ ಅಡ್ಡಿಪಡಿಸಿದ್ದರು. ಈ ವೇಳೆ ಸದಾಶಿವ ಮುತ್ಯನವರು ತಮ್ಮ ಬಳಿಯ ಅಗಾಧ ಶಕ್ತಿಯಿಂದ ಗ್ರಾಮದ ಪಕ್ಕದಲ್ಲಿ ಹರಿಯುತ್ತಿದ್ದ ಕೃಷ್ಣಾ ನದಿಯ ನೀರನ್ನೆಲ್ಲ ಸಾರಾಯಿಯನ್ನಾಗಿ ಪರಿವರ್ತಿಸಿ ಪವಾಡ ಸೃಷ್ಟಿಸಿದಂತೆ. ಮುತ್ಯನ ಪವಾಡ ಕಂಡಿದ್ದ ಗ್ರಾಮಸ್ಥರು ಅಂದಿನಿಂದ ಸದಾಶಿವ ಮುತ್ಯನನ್ನು ಪೂಜಿಸಲು ಆರಂಭಿಸಿದರಂತೆ. ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದಲೇ ಸದಾಶಿವ ಮುತ್ಯ ಇದೇ ಗ್ರಾಮದಲ್ಲಿ ಸಜೀವ ಸಮಾಧಿಯಾದರು ಎನ್ನುವ ಐತಿಹ್ಯವೂ ಇದೆ. ಅವರು ಜೀವಂತವಾಗಿ ಸಮಾಧಿಯಾದ ಸ್ಥಳದಲ್ಲೇ ಸದ್ಯ ಮಠ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಜಾತ್ರೆಯಲ್ಲಿ ಭಕ್ತರು ಸಾರಾಯಿಯನ್ನೇ ಮುತ್ಯನ ಗದ್ದುಗೆಗೆ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆಯಲ್ಲಿ ಕೋಟ್ಯಾಂತರ ರು ಮೌಲ್ಯದ ಸಾರಾಯಿ ಮಾರಾಟವಾಗುತ್ತೆ. ಈ ಹಿಂದೆ ಇದೇ ಜಾತ್ರೆಯಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಮಾರಾಟವಾಗ್ತಿತ್ತು. ಹೀಗಾಗಿ ಆಕ್ರಮಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ಅಬಕಾರಿ ಇಲಾಖೆ ಸಾರಾಯಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ರತಿ ವರ್ಷ ಜಾತ್ರೆಯ ದಿನದಲ್ಲಿ 5-6 ಲಕ್ಷ ರು ವಹಿವಾಟು ನಡೆಯುತ್ತಿದೆ. ದನಗಳ ಜಾತ್ರೆ ಭರ್ಜರಿ ಹಿಡಿದಿತ್ತು ರೀ. ಪ್ರಸಾದ ಮುಖ್ಯಾಂತ ಕೇಳಿ ಎಲ್ಲರೂ ಗದ್ದಿಗೆ ಒಳಗ್ರಿ, ಎಲ್ಲ ಗದ್ದಿ ಒಳಗೆ ಪ್ರಸಾದ ಹಾಕ್ತಾರೋ ಸಾಕಟ್ಟು ಕರ್ನಾಟಕ ಮಹಾರಾಷ್ಟ್ರದಿಂದ ಎಲ್ಲ ಮಂದಿ ಬರ್ತೈತೆ ರೀ. ಮತ್ತು ಅಗದಿ ಇಲ್ಲಿ ಹೊಳಿದ ಹೊಳಿ ಕೃಷ್ಣಾ ನದಿ ಐತ್ರಿ, ನಾಟಕ ನಾವೇನು ಅನುಕೂಲ ಐತಿ. ಮತ್ತು 15 ಮಂದಿ ಜಮಖಂಡಿಗೆ ಎಲ್ಲ ಡಿಪ್ಪಿಗೆ ಬರ್ಸ್ಕೊಡ್ತಾರೆ, ಸಾಕಷ್ಟು ಅನುಕೂಲ. ಎಲ್ಲರಿಗೆ ಅನ್ನ ಪ್ರಸಾದ ಎಲ್ಲ ಸಿಗ್ತೈತಿ ರೀ. ಅಗದಿ ಒಳ್ಳೆ ರೀತಿಯಿಂದ ಜಾತ್ರೆ ತೀರ ಎಲ್ಲ ಅನುಕೂಲ ಆಗತ್ತೆ. ತೀರ್ಥ ನೈವೇದ್ಯ ಬಂದ ಮಂದಿ ಎಲ್ಲ ಪ್ರಸಾದ ಮಾಡ್ತಾರೆ ರೀ. ನೈವೇದ್ಯ ಮುತ್ಯಾಗ ಹಾಕಿ ಅವ್ರಿಗೆ ಪ್ರಸಾದ ಮಾಡ್ತಾರೆ ರೀ. ಮುತ್ಯಾಗ ಅವರು ಪ್ರಸಾದ ಮಾಡ್ತಾರೆ. ವಿಶೇಷ ಜಾತ್ರೆಗೆ ಬೆಳಗಾವಿ, ಗುಲ್ಬರ್ಗಾ, ಬೀದರ್ ಸೇರಿದಂತೆ ಮಹಾರಾಷ್ಟ್ರದಿಂದಲೂ ಭಕ್ತರು ಬರ್ತಾರೆ. ಬಡವರು ಕಡಿಮೆ ದರದ ಸಾರಾಯಿಯನ್ನು ಅರ್ಪಿಸಿದರೆ ಶ್ರೀಮಂತ ಭಕ್ತರು ಸಾವಿರಾರು ಮೌಲ್ಯದ ವಿಸ್ಕಿ, ಸ್ಕಾಚ್, ವೈನ್, ಬಿಯರ್ಗಳನ್ನು ಸಮರ್ಪಿಸಿ ಮುತ್ಯನ ಕೃಪೆಗೆ ಪಾತ್ರರಾಗ್ತಾರೆ. ಆದರೆ ಜಾತ್ರೆಯಲ್ಲಿ ಮದ್ಯವನ್ನು ಕೇವಲ ದೇವರ ನೈವೇದ್ಯಕ್ಕೆ ಸೀಮಿತಗೊಳಿಸಿ ಸಾಮೂಹಿಕ ಪಾನಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ಸಮಾಜಮುಖಿ ಸಂಘಟನೆಗಳು ಆಗ್ರಹವಾಗಿದೆ. ಹನಿ ನೀರು ಕಾಣದ ಆ ಕ್ಷೇತ್ರ ಭೂಮಿಯಲ್ಲಿ ಗಂಗೆ ಹರಿದು ನೃತ್ಯ ಮಾಡತೊಡಗಿದ್ದಳು. ಅನ್ನದಾತನ ಮೊಗದಲ್ಲಿ ಸಂತಸ ತಂದಿದ್ದಳು. ರೈತರು ಆಧುನಿಕ ಭಗೀರಥ ಅಂತ ಪ್ರಶಸ್ತಿ ಕೊಟ್ಟು ಬಿಟ್ಟಿದ್ದರು. ಆ ಕ್ಷೇತ್ರದಲ್ಲಿ ಈಗ ಗಂಗೆ ಹರಿದು ಅನ್ನದಾತನ ಬದುಕು ಬಂಗಾರ ಮಾಡಿದ್ದಾಳೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಡೆದಾಡುವ ಶ್ರೀಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದಾಗ ವಿಜಯಪುರ ಭೂಮಿಗೆ ಬೊಗಸೆ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಎಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರೊಬ್ಬರು ಬಹಳ ಗಹನವಾಗಿ ಮನದಾಳಕ್ಕೆ ತೆಗೆದುಕೊಂಡಿದ್ದರು. ಏನಾದರೂ ಮಾಡಿ ಸಿದ್ದೇಶ್ವರಪ್ಪಾಜಿಯವರ ಮಾತನ್ನು ಈಡೇರಿಸಲೇಬೇಕೆಂಬ ಪ್ರತಿಜ್ಞೆ ತೊಟ್ಟು ಬಿಟ್ಟರು. ಸದ್ಯ ಮೈತ್ರಿ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿರೋ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ
ತಾವೇ ಅನುಷ್ಠಾನಕ್ಕೆ ತಂದ ವಿಜಯಪುರ ಜಿಲ್ಲೆಯ ನೀರಾವರಿ ಯೋಜನೆಗಳ ಕಾಮಗಾರಿಗಳನ್ನು ಪರಿಶೀಲಿಸಿ ಒಂದಿಷ್ಟು ಮಾರ್ಗದರ್ಶನ ನೀಡುತ್ತಿದ್ದಾರೆ. ದಿನಾಂಕ 8-10 ಜಿಲ್ಲೆಯಲ್ಲಿ ನಡೆಯುತ್ತಿರುವ ನೀರಾವರಿ ಯೋಜನೆಗಳ ಕಾಮಗಾರಿ ಪರಿಶೀಲನೆ ನಡೆಸ್ತಾ ಇದ್ದು ಮತ್ತಷ್ಟು ಕನಸುಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಕೃಷ್ಣಾ ನದಿ ತೀರದಲ್ಲಿ ನೀರಿನ ಕೊರತೆಯಾಗದಂತೆ ಆಲ್ಮಟ್ಟಿ ಹಿನ್ನೀರಿನ ಕುರ್ತಿ ಕೊಲ್ಲಾರ್ ಹಾಗೂ ಗಲಗಲಿ ಬ್ಯಾರೇಜ್ಗಳನ್ನು ಎತ್ತರಿಸುವ ಕಾಮಗಾರಿಗೆ ಕರೆಯಲಾಗಿದ್ದ ಟೆಂಡರ್ ಪ್ರತಿಕ್ರಿಯೆ ಗುರುವಾರ ಬೆಂಗಳೂರಿನಲ್ಲಿ ನಡೆದ ನೀರಾವರಿ ನಿಯಮಗಳ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದ್ದು ಕೂಡಲೇ ಬ್ಯಾರೇಜ್ ಎತ್ತರದ ಕೆಲಸ ಆರಂಭಿಸಲಾಗುವುದು. ಕೊರ್ತಿ ಕೊಲ್ಲಾರ್ ಹಿಂದಿನ ಬ್ಯಾರೇಜಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಇರುವ ಕಾರಣ ಬೇಸಿಗೆಯಲ್ಲಿ ನದಿ ಬತ್ತಿ ಕೃಷ್ಣಾ ನದಿ ಮೇಲೆ ಅವಲಂಬಿತವಾಗಿರುವ ವಿಜಯಪುರ ನಗರದ ಕುಡಿಯುವ ನೀರು ಪೂರೈಕೆ ಯೋಜನೆ ಸೇರಿದಂತೆ ಅವಳಿ ಜಿಲ್ಲೆಯ ಹಲವಾರು ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆಗಳಿಗೆ ತೊಂದರೆಯಾಗುತ್ತಿತ್ತು. ಅದೇ ರೀತಿ ಗಲಗಲಿ ಬ್ಯಾರೇಜ್ನಲ್ಲಿ ಸಹ ಬೇಸಿಗೆಯಲ್ಲಿ ನೀರಿಲ್ಲದೆ ಬೀಳ್ಗಿ ಜಮಖಂಡಿ ಹಾಗೂ ವಿಜಯಪುರ ತಾಲೂಕಿನ ಜನತೆಗೆ ತೀವ್ರ ತೊಂದರೆ ಗಮನಿಸಿ ಬೇಸಿಗೆಯಲ್ಲಿ ಈ ಎರಡೂ ಬ್ಯಾರೇಜ್ಗಳಲ್ಲಿ ನೀರು ಸಂಗ್ರಹಿಸಲು ಇದರಿಂದ ಕುಡಿಯುವ ನೀರಿನ ಯೋಜನೆಗಳಿಗೆ ಅನುಕೂಲವಾಗುವಂತೆ ಜಲಸಂಪನ್ಮೂಲ ಸಚಿವರಾಗಿದ್ದ ಕೊರ್ತಿ ಕೊಲ್ಲಾರ್ ಹಾಗೂ ಗಲಗಲಿ ಬ್ಯಾರೇಜನ್ನು ತಲಾ 3 ಎತ್ತರಿಸುವ ಸಲುವಾಗಿ ಬ್ಯಾರೇಜ್ ಬಲವರ್ಧನೆಗೆ ಯೋಜನೆಯನ್ನು ರೂಪಿಸಿ ಟೆಂಡರ್ ಕರೆಯಲಾಗಿತ್ತು ಎಂದರು. ಈಗ ನಾವು ತುಪ್ಚಿ ಬಬಲೇಶ್ವರನ ಇಲ್ಲಿ ಒಟ್ಟು 7 ಮೋಟರ್ಗಳು ಇಲ್ಲಿ ಬರ್ತದೆ, ಹಳೆ ಬೈದು ಹೊಸದು 2. ಒಟ್ಟಾರೆ ಒಂದೊಂದು ಮೋಟರ್ ಕೆಪಾಸಿಟಿ 16,500 HP. 7 ಮೋಟರ್ಗಳನ್ನ ಇಲ್ಲಿ ಇದು ಆಗಿದ್ದಾವೆ. ಈಗಾಗಲೇ 5 ಮೋಟರ್ಗಳು ಇನ್ಸ್ಟಾಲ್ ಆಗಿದ್ದಾವೆ. ಈಗ ಅದಕ್ಕೆ ಸ್ಕಾಡಾ ವರ್ಕ್ ಪ್ರೋಗ್ರೆಸ್ನಲ್ಲಿದೆ. ಇನ್ನು ಒಂದು ವಾರದಲ್ಲಿ ಅದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಲ್ಲದೆ ಇನ್ನೂ 2 ಮೋಟರ್ಸನ್ನು ಎರೆಕ್ಟ್ ಮಾಡಬೇಕಾಗಿದೆ. ಅದು ಹೊಸದಾಗಿರುವಂಥ ವರ್ಕ್ನಲ್ಲಿ ನಾವು ಈಗ ಎಲ್ಲ ಸಂಪೂರ್ಣವಾಗಿ ಕಂಬೈನ್ಡ್ ಕ್ಯಾನಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಲ್ಲಿ ನಮ್ಮ ತ್ರಿಕೋಟ ಕಡೆ ಈಸ್ಟ್ ಕ್ಯಾನಲು, ನಾರ್ತು, ವೆಸ್ಟು, ಈ 4 ಕೆನಲ್ಸ್ ವರ್ಕ್ನಲ್ಲಿ ವರ್ಕ್ಗಳು ನಡೆದಿದ್ದಾವೆ. ಕೆಲವು ಕಡೆ ಅಕ್ವಾಡೆಕ್ಸ್ ಇದ್ದಾವೆ, ಆ ಬಾಟಲ್ ನೆಕ್ಸ್ ಎಲ್ಲಿದ್ದಾವೆ ಅವೆಲ್ಲನೂ ಕೂಡ ನಾವು ಮೇ 15 ಡೆಡ್ಲೈನು ಮತ್ತು ಮೇ 30 ಡೆಡ್ಲೈನ್ನಲ್ಲಿ ಮಾಡಿದರೆ ಸಂಪೂರ್ಣವಾಗಿ ಈ ತಿಕೋಟ ಪೋರ್ಷನ್ ಇವತ್ತೊಂದು ಸೇರಿದೆ. ಸುಮಾರು 100,000 ಎಕರೆದು ತಿಕೋಟ ಪೋರ್ಷನ್ ಇದೆ, ಅದು ಸಂಪೂರ್ಣವಾಗಿ ಮುಕ್ತಾಯ ಆದಂಗೆ ಆಗ್ತದೆ. ಅದ್ರ ಜೊತೆಗೆ ನಾವು ಈಗ 5,000 ಹೆಕ್ಟೇರ್ ಈ ಸಲ ನಾವು ನೀರಾವರಿನ ಡೈರೆಕ್ಟ್ಲಿ ಇಷ್ಟು ಕೆರೆ ಕೊಟ್ಟು ಅದು ಕೊಡುವಂಥದ್ದು, ಯಾಕಂದರೆ ಇನ್ನೂ ನಮ್ಮ ನೆಟ್ವರ್ಕ್ ರೆಡಿ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾಡಿದ್ದೀವಿ. ಈಗ ಈ ಸಲ 5,000 ಹೆಕ್ಟೇರ್ ನಾವು ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡ್ತೀವಿ, ಅಂದರೆ ಹೊಲಗಳಿಗೆ ಒಂದು ಸರ್ ಹೊಲಗಳಿಗೆ ನೀರು ಕೊಡ್ತೀವಿ. ಈಗ ಒಂದು ಉಳಿದಿದ್ದು ಸುಮಾರು ಅದನ್ನು ಕೂಡ ಮಾತಾಡಿದ್ದೀನಿ, ಇನ್ನು ಉಳಿದಿದ್ದನ್ನು ಕೂಡ ಮಾಡಿ ಬಹುಶಃ ಇನ್ನೂ ಒಂದು ವರ್ಷದಲ್ಲಿ ನಾವು ಎಲ್ಲ FIC ಅಂದರೆ ಕಟ್ಟ ಕಡೆ ಹೊಲಕ್ಕೆ ಒಂದು ಸರ್ ನೀರು ಕೊಡೋ ರೀತಿ ಆಗ್ತದೆ. ತಾತ್ಪರ್ಕವಾಗಿ ಆ ಕೆರೆಗಳಿಗೆ ನೀರು ಕೊಡುವಂಥದ್ದು ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ನಮ್ಮಲ್ಲಿ ಬಹುಶಃ ನಮ್ಮ ನೀರಾವರಿ ಇಲಾಖೆಯಲ್ಲಿ ನನ್ನ ತಿಳಿದ ಮಟ್ಟಿಗೆ ಕೆಲವೇ ಕೆಲವೊಂದು ಯೋಜನೆಗಳು ಈ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡುವಂತೀವಿ ನಾವು, ಅಂದರೆ ನೀರಾವರಿ ಸಾಮರ್ಥ್ಯ ಕ್ರಿಯೇಟ್ ಮಾಡುವಂಥದ್ದು. ಅದರಾಗಿರುವಂಥದ್ದು ಪ್ರಮುಖ ಇರುವಂಥದ್ದು ಆ ಸ್ಟೇಜಿಗಿರುವಂಥದ್ದು ಬಹುಶಃ ತುಪ್ಚಿ ಬುಲೇಶ್ವರ ಒಂದೇ ಏನ್ರಿ, ಇನ್ನೂ ಒಂದೆರಡು ಯೋಜನೆಗಳು ಇರ್ಬೋದು ಹೊರತು ಭಾಳ ಕಡಿಮೆ ಯೋಜನೆಗಳು, 2-3 ಯೋಜನೆಗಳಿಗಿಂತ ಜಾಸ್ತಿ ಇಲ್ಲ. ಹೀಗಾಗಿ ಈ ನೀರಾವರಿ ಇಲಾಖೆಗೂ ಕೂಡ ಇವತ್ತು ಸ್ವಲ್ಪ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡೋದಿದೆ. ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅಧಿಕಾರಿಗಳು ಕೂಡ ನೀರಾವರಿ ಸಚಿವರ ಜೊತೆ ಕೂಡ ಮಾತಾಡಿದ್ದಾರೆ. ಇನ್ನೂ ಬರುವಂಥ ದಿವಸಗಳಲ್ಲಿ ಇನ್ನೂ ಸುಮಾರು 700 ರೂಪಾಯಿ ಈ ಬಾಕಿ ಇರುವಂಥದ್ದೇನು FIC ಮತ್ತು ಲ್ಯಾಟ್ರಲ್ಸ್ ಇದೆ, ಅದನ್ನು ಕೂಡ ಎಸ್ಟಿಮೇಷನ್ ಪ್ರೊಸೆಸ್ ನಡೆದಿದೆ. ಅದು ಮುಗಿದ ಕೂಡಲೇ ಆ 700 ರೂಪಾಯಿ ಟೆಂಡರ್ ಕರೆದ್ಬಿಟ್ರೆ ಬಹುಶಃ ಇದು ಒಂದು ಭಾಗ ಮುಗಿತದೆ. ಇನ್ನು ಸಾವಳಿಗೆ ಪೋರ್ಷನ್ ಏನು ನಡೀತಾ ಇದೆ, ಸಾವಳಿಗೆ ತುಂಗಳೆಲ್ಲ ಒಟ್ಟಿನಲ್ಲಿ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಣತಿಯಂತೆ ಬರದ ನಾಡಿನ ಅನ್ನದಾತನ ಬದುಕು ಹಸನಾಗುತ್ತಿದೆ. ಎಂಬಿ ಪಾಟೀಲ್ ಅವರು ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಜಿಲ್ಲೆಯ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಲಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಪ್ರಬಲ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಹಿಳಾ ಮುಖಂಡರಿದ್ದಾರೆ, ಆದರೆ ಈ ಬಾರಿಯ ಲೋಕಸಭಾ ಟಿಕೆಟ್ JDS ಪಕ್ಷಕ್ಕೆ ಕೊಡಬೇಕು ಎಂಬ ಪ್ಲಾನ್ ನಡೆಯುತ್ತಿದೆ. JDSಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡದೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕು ಎಂದು ವಿಜಯಪುರ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಾಧವಿ ಗೋಕಾಕ್ ಹಾಗೂ ಪದಾಧಿಕಾರಿಗಳು ಒತ್ತಾಯಿಸಿದರು. ವಿಜಯಪುರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ವಿಜಯಪುರ ಲೋಕಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಗೆ ಟಿಕೆಟ್ ಕೊಡುವ ವಿಚಾರ ಹಿನ್ನೆಲೆಯಲ್ಲಿ
ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡಬಾರದು ಎಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ನೀರಾವರಿ ಕುರಿತು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷದಿಂದ ನಡೆದಿದೆ. ಅದು ಕೂಡ ಕಾಂಗ್ರೆಸ್ನ ಮಹಿಳಾ ಮಳಿಗಳಿಗೆ ಟಿಕೆಟ್ ನೀಡಬೇಕು. ಒಂದು ವೇಳೆ ಜೆಡಿಎಸ್ಗೆ ಟಿಕೆಟ್ ನೀಡಿದರೆ ಒಪ್ಪದ ಮನಸ್ಸಿನಿಂದ ಮತ ಹಾಕಬೇಕಾಗುತ್ತದೆ ಎಂದು ಮಹಾದೇವಿ ಗೋಕಾಕ್ ಹೇಳಿದರು. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅನ್ನುವ ಒಂದು ಉದ್ದೇಶ ನಮ್ಮ ಹೈಕಮಾಂಡ್ದು ಆಗಿರುವುದರಿಂದ ಇವತ್ತು ಎಲ್ಲೆಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಹಾಕಬೇಕು, ಅಲ್ಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಿಲ್ಲಿಸಬಾರ್ದು. ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಾಕಬೇಕು, ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ನಿಲ್ಲಿಸಬಾರ್ದು ಅನ್ನುವ ಒಂದು ಮಾತುಕತೆಯ ಮುಖಾಂತರ ಇವತ್ತು ನಮ್ಮ ವರಿಷ್ಠರು ಈ ನಿರ್ಧಾರಕ್ಕೆ ಬಂದದ್ದಾಗಿದೆ. ಆದರೆ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ನಮ್ಮದೊಂದು ಏನು ಹೈಕಮಾಂಡ್ಗೆ ಒತ್ತಾಯ ಏನು ಅಂತಂದರೆ, ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಮಗೆ ತಮ್ಮ ಮೀಡಿಯಾ ಮುಖಾಂತರ ತಿಳಿದುಬಂತು, ವಿಜಯಪುರ ಜಿಲ್ಲೆಗೆ ಜೆ ಡಿ ಎಸ್ ಅಭ್ಯರ್ಥಿಯನ್ನು ನಿಲ್ಲಿಸುವ ಮಾತುಕತೆ ನಡೀತಾ ಇದೆ ಅಂತೇಳಿ ಅನ್ನೋ ಒಂದು ಸಮಾಚಾರ ತಿಳಿದ ನಂತರ ನಮಗೆ ಯಾಕೋ ಒಂದು ಕಡೆ ಮನಸ್ಸಿನಲ್ಲಿ ನೋವಾಯಿತು. ಯಾಕಪ್ಪ ಅಂತಂದರೆ ಲೋಕಸಭಾ ಅಭ್ಯರ್ಥಿಗಳು ನಮ್ಮಲ್ಲಿ ಸಮರ್ಥರಿಲ್ಲವೇ, ಯಾಕಾಗಿ ನಮ್ಗೆ ಜೆ ಡಿ ಎಸ್ನ ನಾವು ಜೆ ಡಿ ಎಸ್ಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೆಲ್ಲ ಕಾಡ್ತಾ ಇತ್ತು. ಅದಕ್ಕಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ನಾವು ನಮ್ಮ ಹೈಕಮಾಂಡ್ಗೆ ಆಗಲಿ ನಮ್ಮ ರಾಜ್ಯ ವರಿಷ್ಠರಿಗೆ ಆಗಲಿ ಈ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂಥೇಳಿ ತಮ್ಮನ್ನು ಕರೆದದ್ದಾಗಿದೆ. ನಮ್ಮಲ್ಲಿ ಅನೇಕರು ಇವತ್ತು ರಾಜು ಅಲ್ಗು ಸಾಹೇಬರೇ ಇರ್ಬೋದು, ಪ್ರಕಾಶ್ ರಾಠೋಡ್ ಸಾಹೇಬರೇ ಇರ್ಬೋದು, ಮತ್ತು ಅರ್ಜುನ್ ರಾಠೋಡ್ರವರೇ ಆಗಿರ್ಬೋದು, ಮತ್ತು ಮಹಿಳಾ ಒಂದು ಪ್ರಬಲ ಆಕಾಂಕ್ಷೆ ಆಗಿರ್ತಕ್ಕಂಥ ಕಾಂತಾ ನಾಯಕರೇ ಆಗಿರ್ಬೋದು, ಅತ್ಯಂತ ಸಮರ್ಥ ನಾಯಕರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಅದಕ್ಕಾಗಿ ಈ ಒಂದು ನಮ್ಮ ಪಕ್ಷ ಗೆಲ್ಲುವ ಒಂದು ಕುದುರೆ ನಮ್ಮ ವಿಜಯಪುರದಲ್ಲಿದೆ ಅನ್ನೋ ಒಂದು ವಿಷಯವನ್ನು ಮುಂದೊಂಡು ಇಲ್ಲಿ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟನ್ನು ನೀಡುವ ಮುಖಾಂತರ ನಮ್ಮ ಗೆಲುವಿಗೆ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿಯಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ನಿರ್ಧಾರ ಅದೇ ಒಪ್ಪಿಕೊಳ್ಳೋದು ಅದು ಬೇಡ ಅಂತೇಳಿ ನಮ್ಮದು ಒಂದು ಒತ್ತಾಯ ಇದೆ. ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಇವತ್ತು ಬಹುತೇಕ ಮತಗಳು ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ಬೀಳ್ತಾವ ಅನ್ನೋ ಒಂದು ನಮ್ಮ ಊಹೆ ಆಗಿರೋದ್ರಿಂದ ಇವತ್ತು ಬಿಜೆಪಿಯ ನಾಯಕರು ಬಿಜೆಪಿಯ ಲೋಕಸಭಾ ಸಂಸದರು ಇವತ್ತು ವಿಜಯಪುರ ಜಿಲ್ಲೆಗೆ ಯಾವುದೇ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ನಗರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಖಾತೆಯ ಸಚಿವರಾಗಿದ್ದರೂ ಕೂಡ ಒಂದು ಸ್ವಲ್ಪ ನಮ್ಮ ವಿಜಯಪುರ ಬರದ ನಾಡು ಅಂತ ಹಣೆಪಟ್ಟೆ ಕಟ್ಕೊಂಡಂಥ ವಿಜಯಪುರ ಜಿಲ್ಲೆಗೆ ಅವ್ರ ಕೊಡುಗೆ ಏನೂ ಇಲ್ಲ. ಸನ್ಮಾನ್ಯ ಮಾಜಿ ನಮ್ಮ ನೀರಾವರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರ ಕೊಡುಗೆಯಿಂದಲೇ ಇವತ್ತು ವಿಜಯಪುರ ಜಿಲ್ಲೆ ಇವತ್ತು ನೀರು ಹರಿಯುವಂಥ ಸಮೃದ್ಧ ನಾಡು ಆಗಿ ಮಾರ್ಪಟ್ಟಿದೆ ಹೊರತು ಸಂಸದರಿಂದ ಯಾವುದೇ ಕಾಣಿಕೆ ಇಲ್ಲ. ಇವತ್ತು ವಿಮಾನ ನಿಲ್ದಾಣ ಮಾಡ್ತೇವೆ ಅಂತ ಹೇಳಿ ಅದನ್ನೂ ಸಹಿತ ನಾವು ಯಾವುದೇ ಒಂದು ಚಕಾರ ಎತ್ತದೆ ಯಾವುದೇ ಒಂದು ಪ್ರೆಸ್ ಮುಖಾಂತರವೂ ಇಲ್ಲ, ಜನತೆಗೆ ಯಾವ ಭರವಸೆಗಳನ್ನು ಇವತ್ತು ನೀಡಿಲ್ಲ. ಬರೆಯವರು ತಮ್ಮ ಮಾಮ ಕಾಕ ಕಾಕಿ ಅಂಥೇಳಿ ಈ ಮಾತುಗಳಿಂದನೇ ಜನರನ್ನು ಮರಳ ಮಾಡ್ತಾ ಇದ್ರು. ಆದರೆ ಇವತ್ತು ಜನರು ಇಂಥ ಎಲ್ಲ ಮಾತಿಗೆ ಮರಳಾಗಿ ಆಗಿ ಕೆಲಸ ಕೊಡ್ತಿದ್ದಾರೆ. ಅವರಿಗೆ ಇವತ್ತು ಕೆಲಸದ ಮಾತು ಬೇಕಾಗಿದೆ, ಪ್ರಜೆಗಳಿಗೆ ಮತದಾರರಿಗೆ ಕೆಲಸದ ಮಾತು ಬೇಕಾಗಿರುವುದರಿಂದ ನೇರವಾಗಿ ಅವರು ಅಂತ ನನ್ನ ಜೊತೆ ಶಕ್ತಿ ಪ್ರಜೆಗಳ ಮುಖಾಂತರ ಜನರೆಲ್ಲ ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರದ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಇದ್ದಾಗ ಒಳ್ಳೆಯ ಕೆಲಸಗಳನ್ನು ನೀಡಿದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸಂಸದರು ಕೂಡ ಕಾಂಗ್ರೆಸ್ನವರು ಆದರೆ ನಮ್ಗೆ ಒಳ್ಳೆಯದಾಗ್ತೈತೆ ಅನ್ನೋ ಒಂದು ಮಾತು ನಮ್ಗೆ ಕೇಳಿ ಬರ್ತಾ ಇರೋದ್ರಿಂದ ನಾವು ಅತ್ಯಂತ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ ನಮ್ಮ ವರಿಷ್ಠರಿಗೆ ಇವತ್ತು ಈ ಲೋಕಸಭಾ ಟಿಕೆಟನ್ನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕಂತ ಹೇಳಿ ನಮ್ಮೆಲ್ಲರ ಒಂದು ಒತ್ತಾಯ. ಕೋಲಾರ ಪಟ್ಟಣ ಪಂಚಾಯಿತಿಯಲ್ಲಿ ಶುಕ್ರವಾರ ತಾಲೂಕು ದಂಡಾಧಿಕಾರಿ ಪಿಜಿ ಪವಾರ್ ನೇತೃತ್ವದಲ್ಲಿ 2019-20 ಸಾಲಿನ ವಿಶೇಷ ಬಜೆಟ್ ಸಭೆ ಜರುಗಿತು. ಸಭೆಯಲ್ಲಿ 5,16,90,480 ರೂಪಾಯಿಗಳ 2019-20 ಸಾಲಿನ ಅಂದಾಜು ಅವ್ಯಯದ ಸಾರಾಂಶ ಪಟ್ಟಿಯನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸೌಂದಾಗರ್ ಸಭೆಯಲ್ಲಿ ಓದಿದರು. ಸಭೆಯಲ್ಲಿ ಹೈಮ್ಯಾಕ್ಸ್ ಲೈಟ್ ಅಳವಡಿಕೆಗೆ ಬಗ್ಗೆ ಸಭೆಯಲ್ಲಿ ಚರ್ಚೆಗೆ ಬಂದಾಗ ಹೈಮ್ಯಾಕ್ಸ್ ವಿದ್ಯುತ್ ದೀಪವನ್ನು ಈಗಾಗಲೇ ಒಂದನ್ನು ಪಟ್ಟಣದ 6ನೇ ವಾರ್ಡ್ಗೆ ಸಂಬಂಧಿಸಿದಂತೆ
ಸರ್ಕಾರಿ ಶಾಲೆ ಆವರಣದಲ್ಲಿ ಅಳವಡಿಸಲಾಗಿದೆ. ಇನ್ನೊಂದನ್ನು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಅಳವಡಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭೆ ಗಮನಕ್ಕೆ ತಂದಾಗ ಸದಸ್ಯರುಗಳಾದ ಈರಣ್ಣ ಗಡ್ಡಿ, ವಿಕ್ರಮ್ ಭಾಸ್ಕರ್ ಪೊಲೀಸ್ ಠಾಣೆಯಲ್ಲಿ ಅಳವಡಿಸುವುದು ಬೇಡ, ಅದಕ್ಕೆ ನಮ್ಮದು ವಿರೋಧ ಇದೆ ಎಂದಾಗ ಮಧ್ಯಪ್ರವೇಶಿಸಿದ ಮಹಿಳಾ ಸದಸ್ಯಿನಿ ಶಾಂತಾಬಾಯಿ ಭಜಂತ್ರಿ ಮಾತನಾಡಿ, ಕೋಲಾರ ಪೊಲೀಸ್ ಠಾಣೆ ಅದು ನಮ್ಮೂರ್ದು, ಈಗಾಗಲೇ ಠಾಣೆಯನ್ನು ವಸಂತ್ ಬಂಡಗಾರ್ ಸಾಹೇಬರು ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ, ಅವರಿಗೂ ನಾವು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋಣ, ಠಾಣೆಯಲ್ಲಿ ವಿದ್ಯುತ್ ಕಂಬವನ್ನು ಅಳವಡಿಸುವುದು ಸರಿಯಿದೆ, ಅದು ನಮ್ಮೂರ ಆಸ್ತಿ ಇದೆ, ಇದಕ್ಕೆ ವಿರೋಧಿಸುವುದು ಸರಿಯಾದುದಲ್ಲ ಎಂದಾಗ ಸದಸ್ಯರುಗಳಾದ ಅಲ್ಲಾಬಕ್ಸ್ ವಿಜಾಪುರ್, ಸುರೇಶ್ ಕಾಳೆ, ಗೈಬುಸಾಬ್ ಕಂಕರ್ಪೀರ್, ಬಸಪ್ಪ ಬಾಲಗೋಂಡ್, ಕಲ್ಲಪ್ಪ ಸೊನ್ನ ಸೇರಿದಂತೆ ಮಹಿಳಾ ಸದಸ್ಯರು ಬೆಂಬಲ ಸೂಚಿಸಿದರು. ಇದಕ್ಕೆ ಒಪ್ಪಂದ ಸದಸ್ಯ ಈರಣ್ಣ ಗಡ್ಡಿ ಸಭೆಯಿಂದ ಹೊರನಡೆದು ಮತ್ತೆ ಸದಸ್ಯ ಮಧ್ಯದಲ್ಲಿ ವಾದವಿವಾದಗಳು ನಡೆದವು. ಕೊನೆಯಲ್ಲಿ ತಾಲೂಕಾ ದಂಡಾಧಿಕಾರಿ ಪಿಜಿ ಪವಾರ್ ಮಾತನಾಡಿ, ಈಗಾಗಲೇ ಠಾಣೆಯಲ್ಲಿ ಅಳವಡಿಸಲಾಗಿದೆ ಎಂದರು. ನಮ್ಮ ಮುಚ್ಚೆ ಯಾಕೆ ಹೇಳಿಲ್ಲ, ಸುಮ್ಮನೆ ಸಭೆಯಲ್ಲಿ ತಾಸುಗಳವರೆಗೂ ವಾದವಿವಾದಗಳು ನಡೆದವು ಎಂದು ಸದಸ್ಯರು ಬೇಸರ ವ್ಯಕ್ತಪಡಿಸಿದರು. ಒಟ್ಟಾರೆ ಸಭೆಯಲ್ಲಿ ಯಾವ ಕಾಮಗಾರಿಯನ್ನು ಹಾಕಿಸಿಕೊಳ್ಳಬೇಕು, ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಅನುದಾನವನ್ನು ಮೀಸಲಿಡಲಾಗಿದೆ ಎಂಬುದನ್ನು ಯಾವುದೇ ಚರ್ಚೆ ನಡೆಯದೆ ತಾಲೂಕು ದಂಡಾಧಿಕಾರಿ ಪಿಜಿ ಪವಾರ್ ನೇತೃತ್ವದ 2019-20 ಸಾಲಿನ ಅಯೋವ್ಯದ ಬಜೆಟ್ ಸಭೆ ಗದ್ದಲಗಲ್ಲಿ ಮುಗಿದಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೈಯಲ್ಲಿ ಬಾಟಲು ಹಿಡಿದ ಭಕ್ತರು ಸಾರಾಯಿಯಲ್ಲಿ ನೈವೇದ್ಯ, ಅಂಬ್ಲಾದಿ ಮಠದ ಸದಾಶಿವ ಉದ್ಯಾನ ಜಾತ್ರೆಗೆ ಭಕ್ತರ ಜನಸ್ಥೋಮ. ಜಿಲ್ಲೆಯ ಎಲ್ಲ ನೀರಾವರಿ ಕಾಮಗಾರಿಗಳು ಪೂರ್ಣಗೊಳ್ಳುತ್ತವೆ, ವಿಜಯಪುರವನ್ನು ಕ್ಯಾಲಿಫೋರ್ನಿಯಾ ಮಾಡುತ್ತೇವೆ ಗೃಹ ಸಚಿವ ಎಂ ಬಿ ಪಾಟೀಲ್. ಜೆಡಿಎಸ್ಗೆ ಟಿಕೆಟ್ ಕೊಡಬೇಡಿ, ಕಾಂಗ್ರೆಸ್ಗೆ ಟಿಕೆಟ್ ಸಿಕ್ಕರೆ ಗೆಲುವು ಖಚಿತ, ಮಾದೇವಿ ಗೋಕಾಕ್ ಹೇಳಿದೆ. ಕೋಲಾರ ಪಟ್ಟಣದ ಪಂಚಾಯಿತಿ 2019-20 ಸಾಲಿನ ಬಜೆಟ್ ವಿಶೇಷ ಸಭೆಯಲ್ಲಿ ಅರೆ ಗದ್ದಲೋಗದ್ದಲ. ಮತ್ತೆ ಎಫ್ಎಂ ಮರು ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10:00, ಮಧ್ಯಾಹ್ನ 2:00, ರಾತ್ರಿ 8:30 ಹಾಗೂ 11:00 ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.